Ya, 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 ajana malajana unnat ya buti arfagaya sityam atyat paprti swami tujana kita autat ya buti ajagaya kartre kartre atha kartre ayamkaraye amutra patre namaste tasmai tasmai cita asman manasi kirta katha विस्मृतौ स्मारकाय श्री रमायै नमः श्री आनन्दतीर्थ गुरुभ्यो नमः श्री भारत्यै नमः मायैव वैरिणे माध्वप्रार्थान्तवनचारिणे वचो नखरिणे वादिराज केसरिणे नमः ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಶ್ರೀ ವಿದ್ಯಾಮಾನ್ಯ ತೀರ್ಥ ಗುರುಭ್ಯೋ ನಮಃ ವೇದಾಂತ ತರ್ಕಾದಿ ವಿದಗ್ಧ ಬುದ್ಧಿ ವಿದ್ಯಾ ಪ್ರಸಾರೆ ಅರ್ಪಿತ ಜೀವಿತ ಮುದಾ ಕೃಷ್ಣ ಪ್ರಿಯಂ ಧೀರಂ ಅಧೀನಂ ನಾಶನಂ ನಮಾಮಿ ಉದಾರಂ ವಿಭುದೇಶ ಯೋಗಿನಂ ಶ್ರೀ ಗುರುಭ್ಯೋ ನಮಃ ಶ್ರೀ ವೇದಾಂತ ಮಹಾಚಲಂ ವಿಪರೀತ ಸಂಯೋಜ್ಯ ಸೂತ್ರಾಧಿಪ ಸರ್ವಾಗಮ ಪೋಷಿತಾತ್ಮ ಹೃದಯ ತತ್ ಪೂರ್ವಪಕ್ಷಾಸುರೈ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮಥಿತ ಯಃ ಕೃಷ್ಣ ದುರ್ಗಾಂಬುಧಿ ಸ್ವೀಯಾನ ಅಮೃತ ಪ್ರಯಚ್ಛತಿ ಸಹ ಮಾಂ ಪಾಯಾತ್ ಗುಣೋದ್ಯನ್ಮಣಿ ಶ್ರೀ ಗುರುಭ್ಯೋ ನಮಃ ಶ್ರೀ ರುಕ್ಮಿಣೀಶ ವಿಜಯ ರುಕ್ಮ ಸಂಪತ್ ರುಕ್ಮಿ ಸಂಪತ್ತುಳ್ಳವರು ಎಂಥ ಸಂಪತ್ತು ಶ್ರೀ ರುಕ್ಮ ಸಾತ್ವಿಕವಾದಂತಹ ಸಂಪತ್ತು ಶ್ರೀ ರುಕ್ಮ ಆಶ್ರಯಿಸುವ ಸಂಪತ್ತು ಶ್ರೀ ಶಬ್ದಕ್ಕೆ ಆಶ್ರಯ ಅದಕ್ಕೆ ತಾನೇ ಲಕ್ಷ್ಮಿಯನ್ನು ಶ್ರೀ ಅಂತ ಕರೆಯುವ ಆಶ್ರಯಿಸುವ ಯಾರನ್ನು ಅಂತ ಹೇಳಬೇಕಾಗಿಲ್ಲ ಯಾಕೆ ಅವಳ ನಂತರದಲ್ಲಿರುವ ಒಬ್ಬನೇ ಆದ್ದರಿಂದ ಅವಳನ್ನಂತ ನಿಶ್ಚಿತ ಅವಳ ಗಂಡನನ್ನಂತ ನಿಶ್ಚಿತ ಆದ್ದರಿಂದ ಶ್ರೀ ಅಂತ ಅವಳನ್ನಷ್ಟೇ ಕರೆದರು ನಮಗೂ ಗೊತ್ತು ನಮ್ಮ ನಮ್ಮ ಹೆಸರಲ್ಲಿ ಆರಂಭದಲ್ಲಿ ಶ್ರೀಕಾರ ಅವರವರು ಹಾಕಿಕೊಳ್ಳದಿದ್ದರೆ ಎಂತವರು ಬೇರೆಯವರು ಶ್ರೀಕಾರ ಹೇಳಿ ನಮ್ಮ ಹೆಸರನ್ನು ಹೇಳೋಲ್ಲ ಯಾಕೆ ಮಾತ್ಸಲ್ಲ ಬಿಡೋಲ್ಲ ಅದು ಶ್ರೀಕಾರ ಹೇಳಿ ಅವರ ಹೆಸರನ್ನು ಹೇಳಿಬಿಟ್ಟವರಿಗೆ ಗೌರವ ಕೊಟ್ಟಂತೆ ಆಗುತ್ತೆ ಅಂತ ಹೇಳಿ ಅವರು ಹೇಳೋಲ್ಲ ನಾವೇ ಹಾಕೋಣ ನಮ್ಮ ಹೆಸರಿನಂತೆ ಶ್ರೀಕಾರವನ್ನು ನಾವೇ ಹಾಕೋಣ ಇದರಿಂದ ಏನಾಗುತ್ತೆ ನಮ್ಮ ಸಿದ್ಧಾಂತವನ್ನು ನಾವು ಸಮಾಜಕ್ಕೆ ತಿಳಿಸಿದಂತೆ ಕೆಲವು ಸಲ ನಮಗೆ ಮುಜುಗರ ಆಗುತ್ತೆ ಏನಂತ ಅಲ್ಲಿ ಶ್ರೀಕಾರ ಅದಕ್ಕೆ ಸಾಲದಂತೆ ಮತ್ತೆ ಸ್ವಾಮಿಗಳ ಹೆಸರು ಹೇಳುವಾಗ ನೂರೈವತ್ತು ಶ್ರೀಕಾರ ಕಮ್ಮಿ ಆದರೆ ಸಾವಿರದಲ್ಲೂ ಶ್ರೀಕಾರ ನೀವು ಹಾಕೋದಲ್ಲ ನಮ್ಮ ಹೆಸರು ಹೇಳುವಾಗ ಶ್ರೀ ಶ್ರೀ ನೂರೈವತ್ತು ವಿಷ್ಣಪ್ರಿಯಲ್ಲಿ ವಿಷ್ಣಪ್ರಿಯಲ್ಲಿರ್ತಾರೆ ಒಂದೇ ನೂರೆಂಟು ವಿಷ್ಣಪ್ರಿಯಲ್ಲಿರ್ತಾರಂತ ಮಾಡ್ಬಿಟ್ಟು ನೂರೆಂಟು ಶ್ರೀಕಾರ ಶ್ರೀ 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 ವಿಷ್ಣಪ್ರಿಯಲ್ಲಿರ್ತಾರಂತ ನೀವು ಹಾಕಿಲ್ಲ ಅಂದರೆ ನಾನೇ ಹಾಕೋದೆ ನನ್ನ ಹೆಸರನ್ನು ಶ್ರೀ 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 ನೂರೈವತ್ತು ವಿಶ್ವಪ್ರಿಯಲ್ಲಿರ್ತಾರೋ ಅಂತ ನಾನೇ ಹಾಕೋದೆ ನಿಮಗೆ ತೋರುತ್ತೆ ಅಲ್ಲೋ ಏನು ಬುದ್ಧಿ ಸ್ವಾಮಿಗಳಿಗೆ ಅಲಂಕಾರ ಇಲ್ಲ ಇಲ್ಲ ಏನರ್ಥ ಬರುತ್ತೆ ಅಂದರೆ ನೂರೆಂಟು ಬಾರಿ ಆಶ್ರಯಿಸಿಕೊಂಡಿದ್ದೇನೆ ಅಂತ ಶ್ರೀ ಶ್ರೀ ನೂರೆಂಟು ನೀವೆಲ್ಲ ನಿಮ್ಮ ಹೆಸರಿಗೆ ಒಂದು ಶ್ರೀಕಾರ ಹಾಕಿದ್ದಲ್ಲ ಒಂದು ಸಲ ಒಬ್ಬರನ್ನು ಆಶ್ರಯಿಸಿದ್ರೆ ಸಾಕು ನಾವು ಹಾಕಲ್ಲ ಅವನ ಕಾಲುಗಿಡಿಯಬೇಕು ಇವನ ಕಾಲುಗಿಡಿಯಬೇಕು ಅವನಿಗೆ ದಮ್ಮೆ ಹಾಕಬೇಕು ಇವನಿಗೆ ದಮ್ಮೆ ಹಾಕಬೇಕು ಅಡಿಗೆ ಅವನಿಗೆ ದಮ್ಮೆ ಹಾಕಬೇಕು ಮಹಾರಾಯ ಸ್ನಾನ ಸ್ನಾನ ಮಾಡಬೇಕು ಎಡ
ಬ್ಯಾಟಲ್ ಸೇವನ ಕ್ರಿಕೆಟ್ ಬಗ್ಗೆ ಏನೋ ತಯಾರಿಯ ರೇಟರ್ಗೆ ಬಿಸ್ನೀರ್ ಕಾಯಿಸೋಣ ಕ್ರಿಕೆಟ್ ಬಗ್ಗೆ ಏನೋ ಬಿಸ್ನೀರ್ ಆಗಿಲ್ಲ ಅಷ್ಟೊತ್ತಿಗೆ ಇವಾಗ ಕ್ರಿಕೆಟ್ ಬಗ್ಗೆ ಏನು ಬರಲ್ಲ ಆಗಿಲ್ಲ ಅಂದ್ಬಿಟ್ಟು ಆದರೆ ಏನಾಯಿತು ಒಂದು ರೀತಿಯಲ್ಲಿ ಹೀಗೆ 108 ಜನರನ್ನು ಆಶ್ರಯಿಸಿಕೊಂಡು ಇರಬೇಕಾದ್ದರಿಂದ ನನ್ನ ಹೆಸರಿನೊಟ್ಟಿಗೆ ನಾನೇ 108 ಶ್ರೀ ಹಾಕೊಂಡ್ರೆ ಅಹಂಕಾರ ಆಗಿಲ್ಲ ಅಷ್ಟು ಇನ್ನೊಬ್ಬರನ್ನು ಆಶ್ರಯಿಸಿಕೊಂಡು ಇರಬೇಕು ಅಂತ ಅರ್ಥ ಬರುತ್ತೆ. ಲೌಕಿಕವಾಗಿ ನೋಡುವಾಗ ಹಾಗೇನೆ ಅರ್ಥ ಬರುತ್ತೆ. ಆದರೆ ಏನರ್ಥ, 108 ಸಮಸ್ಯೆಗಳು ಆ 108 ಸಮಸ್ಯೆಗಳು ಬರುವಾಗ ನಿಮಗೆಲ್ಲ ನಾನು ಆಗ ಹೇಳಿದಂತೆ ಒಂದೊಂದೇ ಸಮಸ್ಯೆಗಳು, ನಮಗೆ ಹಾಗಲ್ಲ. 108 ಸಮಸ್ಯೆಗಳು, ಇಂಥ ಸಮಸ್ಯೆಗಳು ಬರುವಾಗ ದೇವರನ್ನು 108 ಬಾರಿ ಆಶ್ರಯಿಸಿಕೊಂಡಿರಬೇಕು ಅಂತ ತಿಳಿಸಲಿಕ್ಕೆ ಶ್ರೀ ಶ್ರೀ 108 ಆದ್ರೂ ಕಾಣುತ್ತೆ. ತುಂಬ ಸಮಸ್ಯೆಯಲ್ಲಿ ಬಿದ್ದಾಗ ನಮ್ಮನ್ನು ನಿಮ್ಮನ್ನು ಎಳ್ಕೊಂಡು ಹೋಗುವ ಗಾಡಿಯ ಹೆಸರು 108. ಯಾಕೆ 108 ಸಮಸ್ಯೆಯಲ್ಲಿ ಬಳಲು ಹೋಗೋದು ನಾವು, ಆದ್ರಿಂದ ಕರ್ಕೊಂಡು ಹೋಗುವ ಗಾಡಿಯೂ ಕೂಡ 108 ಎಷ್ಟು ಗೊತ್ತು ತಾನೆ, ಎಷ್ಟು ಎಷ್ಟು ಹಿಂದೆಲೆ ಚೆನ್ನಾಗಿರ್ತಾನೆ. ಹಾಗಾದರೆ ನಮ್ಮ ಸಿದ್ಧಾಂತವೇ ನೀನೇ ನಾನು ಎನ್ನುವ ಸಿದ್ಧಾಂತ ಅಲ್ಲ, ನಿನ್ನಂತೆ ನಾನು ಎನ್ನುವ ಸಿದ್ಧಾಂತವೂ ಅಲ್ಲ, ನಿನ್ನವನು ನಾನು ಎನ್ನುವ ಸಿದ್ಧಾಂತ. ಇದನ್ನೇ ಏನು ಅಂತ ಕರೆದ್ರು ಆಶ್ರಯಿಸಿಕೊಂಡಿರತಕ್ಕಂಥ ಸಿದ್ಧಾಂತ ಅಂತ ಕರೆದ್ರು. ನಾವು ಎಷ್ಟು ಎಷ್ಟು ಇನ್ನೊಬ್ಬರನ್ನು ಆಶ್ರಯಿಸಿಕೊಂಡಿರ್ತೇವೋ ಅಷ್ಟು ಅಷ್ಟು ನಮಗೆ ಸಮಸ್ಯೆಗಳು ಕಮ್ಮಿ, ಜವಾಬ್ದಾರಿ ಕಮ್ಮಿ. ಒಂದು ವೇಳೆ ಮನೆಯಲ್ಲಿ ನಾನೇ ಹಿರಿಯನಾಗಿದ್ದರೆ ನೀವೆಲ್ಲರೂ ಬಂದು ಏನು ಮಾಡೋದು ಮಾಡೋದು ಬಿಡುವುದೋ ಬೇಕೋ ಬೇಡವೋ ಅಂತ ನೀವು ನನ್ನ ಹತ್ರ ಕೇಳಿದಾಗ ನಾನು ಏನಾದರೂ ತೀರ್ಮಾನ ಕೊಡಲೇಬೇಕು. ಕೊಟ್ಟಿದ್ದಂತ ಅಷ್ಟು ಜನಕ್ಕೆ ಗೊಂದಲ, ಕೊಟ್ಟ ತೀರ್ಮಾನ ಸರಿ ಇಲ್ಲ ಅಂದರೆ ನೀನು ಹೇಳಿದ್ರಿ ನಾನು ಮಾಡಿದೆ ಹೀಗಾಗ್ತದೆ, ನಮ್ಮ ತಲೆ ಮೇಲೇ ಬಂದು ಕೊಡುತ್ತೆ. ಹಾಗಾದ್ರೆ ಯಾರ ಸಿದ್ಧಾಂತ, ಆಶ್ರಯಿಸುವ ಸಿದ್ಧಾಂತ, ಭೀಮಸೇನದ ಸಿದ್ಧಾಂತ ಎಲ್ಲ ಗೊತ್ತು. ಆ ವಿಷಯದಲ್ಲಿ ಕಥೆಯೇ ನಮಗೆಲ್ಲ ಗೊತ್ತು. ನಾಳೆ ಬೆಳಿಗ್ಗಿಂದ ಗೊತ್ತು ಏನು ಈ ಹೆಜ್ಜೆಯಿಂದ ಆ ಹೆಜ್ಜೆ ಇಡುವಲ್ಲಿಯೂ ಕೂಡ ನಾನು ಸ್ವತಂತ್ರವನ್ನು ಬಿಟ್ಟು ಹೋಗಿತ್ತು. ಇವತ್ತು ರಾತ್ರಿಯಿಂದ ನಾಳೆ ಬೆಳಿಗ್ಗಿನ ತನಕ ಧರ್ಮರಾಜ ಹೇಳಿದ್ದೆ ಬ್ರಾಹ್ಮಣ ನಾಳೆ ಬೆಳಿಗ್ಗೆ ಬಾ, ನಾಳೆ ಬೆಳಿಗ್ಗೆ ಕೊಡ್ತೇನೆ ಯಜ್ಞಕ್ಕೆ ಬೇಕಾಗುತ್ತೆ. ಭೀಮಸೇನ ಏನು ತಗೊಂಡದ್ರಿಂದ ನಾಳೆ ಬೆಳಿಗ್ಗಿನ ತನಕ ಯಾರೊಬ್ಬರು ಹಿರಿಯರಿದ್ದಾರೆ ಎನಗೆ ಜವಾಬ್ದಾರಿ. ಬೆಳಿಗ್ಗಿನ ತನಕ ಆರಾಮದಲ್ಲಿ ಮಲಗಬಹುದಲ್ಲ, ಯಾಕೆ ಜವಾಬ್ದಾರಿ ಇಲ್ಲ ನನಗೆ ಹಿರಿಯರಿದ್ದಾರೆ. ಹಾಗಾದರೆ ಇದು ಏನು ಅಂತಂದರೆ ಆಚಾರ್ಯ ಮಧ್ವರು ಜೀವಿಗಳಿಗೆ ಸಾತ್ವಿಕ ಜೀವಿಗಳು ಸದಾಕಾಲ ಚೆನ್ನಾಗಿರಬೇಕೆಂಬ ದೃಷ್ಟಿಯಿಂದ ಶಾಸ್ತ್ರೀಯವಾದ ಸಿದ್ಧಾಂತ ಕೊಟ್ಟದ್ದು ದಾಸ್ಯ ಸಿದ್ಧಾಂತ. ಅದಕ್ಕೋಸ್ಕರನೇ ಮಧ್ವರಾಯರ ಸ್ಮರಣೆ ಕುಲಕೋಟಿ ಉದ್ಧರಣೆ. ಮಧ್ವರಾಯರ ನೆನೆದವ ಇದ್ದರೇನು ಇಲ್ಲದಿದ್ದರೆ ಅವನೇ ಧನ್ಯ ಅವನೇ ಮಾನ್ಯ ಅಂತವರೇ ಮಾನ್ಯ. ಹಾಗಾದರೆ ಪ್ರತಿ ದಿವಸ ಮಧ್ವರಾಯರ ಸ್ಮರಣೆ ಮಾಡಬೇಕು. ಯಾಕೆ ಸ್ಮರಣೆ ಮಾಡಬೇಕು? ಆರಾಮದಲ್ಲಿ ಮಲಗಲಿಕ್ಕೆ ಅನುಕೂಲ ಮಾಡಿಕೊಟ್ಟ ಸಿದ್ಧಾಂತ, ಅಂದರೆ ಜವಾಬ್ದಾರಿ ಇಲ್ಲದ ಸಿದ್ಧಾಂತ. ನಮಗೆ ನಿಮಗೆ ಯಾವುದೇ ರೀತಿಯಾದ ಜವಾಬ್ದಾರಿಯನ್ನು ಕೊಡದೇ ಇರತಕ್ಕಂಥ ಸಿದ್ಧಾಂತ. ಆದ್ದರಿಂದ ಮಧ್ವರಾಯರ ಸ್ಮರಣೆ ಅಂತಂದ್ರು ಕುಲಕೋಟಿ ಉದ್ಧರಣೆ. ಅರ್ಥ ಗೊತ್ತು, ಒಂದೆರಡು ಕುಲಗಳಲ್ಲ ಕೋಟಿ ಕುಲಗಳ ಉದ್ಧರಣೆ. ಕೋಟಿ ಅಂದರೆ ಏನು ಗೊತ್ತಾ? ಒಂದು ಗೊತ್ತು, ಎರಡು ಬಂದು 7 ಹಾಕಿದ್ರೆ 2 ಒಂದು ಬಂದು 7 ಹಾಕಿಬಿಟ್ರೆ 1 ನಮಗೆ ಕೋಟಿ ಅಂದರೆ ಪ್ರಾಯಶಃ ಅದರದ್ದೇ ಪರಿಚಯ. ಆದರೆ ಹಿರಿಯರಂದರು ಕೋಟಿ ಎನ್ನುವ ಶಬ್ದಕ್ಕೆ ತುದಿ ಅಂತ ಅರ್ಥವುಂಟು ಅಂತಂದರು, ಭಾಗ ಅಂತ ಅರ್ಥ ಉಂಟು ಅಂತಂದರು. ಅಷ್ಟಮಿಯ ಚಂದ್ರ ಬೇಡ, ಚತುರ್ಥಿ ಚಂದ್ರ ಬೇಡ, ದ್ವಿತೀಯ ಚಂದ್ರ ಅವಾಗ ಎರಡು ಕೋಡುಗಳು ಸ್ಪಷ್ಟವಾಗಿ ಕಾಣಿಸ್ತದೆ. ಅಷ್ಟಮಿ ಚಂದ್ರ ಸ್ವಲ್ಪ ಅರ್ಧ ಇರ್ತಾನೆ, ಕೋಡುಗಳಷ್ಟು ಕಾಣೋಲ್ಲ. ಬಿಲ್ಲಿನ ಕೋಟಿ ಇದ್ದಾನೆ, ಬಿಲ್ಲಿನ ಎರಡು ತುದಿಗಳನ್ನು ಕೋಟಿ, ಕೋಟಿ ಶಬ್ದಕ್ಕೆ ಭಾಗ ತುದಿ. ಕುಲ ಅಂದ್ರೆ ಏನು? ಕುಲ ಅಂದರೆ ವಂಶ. ಕುಲ ಅಂದ್ರೆ ಏನು? ಕುಲ ಅಂದರೆ ದೇಹ. ಕುಲ ಕೋಟಿ ಉದ್ಧರಣೆ, ಮಧ್ವರಾಯರ ಸ್ಮರಣೆ ಕುಲ ಕೋಟಿ. ಯಾರು ಮಧ್ವರಾಯ
ಕುಲ ಯಾವುದು? ದೇಹ. ಯಾರ ದೇಹ? ನಮ್ಮ ದೇಹ. ಇದಕ್ಕೆ ಎರಡು ಕೋಟಿಗಳು ಯಾವುದು? ಒಂದು ತಂದೆ, ಇನ್ನೊಂದು ತಾಯಿ. ಎರಡು ಭಾಗ ಅಲ್ವ? ಅವರ ದೇಹದಿಂದ ಭಾಗ ಹಿಡ್ಕೊಂಡುತ್ತಾನೆ ನಮಗೆ ಈ ದೇಹ ಆದದ್ದು. ತಂದೆ ದೇಹದ ಧಾತು, ತಾಯಿ ದೇಹದ ರಕ್ತ, ಎರಡು ಮಿಶ್ರ ಆಗಿದ್ದಾನೆ ಇದಾಗಿ ಬಂದದ್ದು. ಹಾಗಾದರೆ ಈ ಕುಲಕ್ಕೆ, ಈ ದೇಹಕ್ಕೆ ಕೋಟಿಗಳು ಎಷ್ಟು, ಭಾಗಗಳು ಎಷ್ಟು, ಯಾರದ್ದೆಲ್ಲ ಇದರಲ್ಲಿ ಭಾಗ ಉಂಟು? ಇಬ್ಬರದ್ದು ಭಾಗ ಉಂಟು, ಎರಡು ಕೋಟಿಗಳು. ಅಂತ ನೀನು ಪ್ರತಿ ದಿವಸ ಮಧ್ವರಾಯನ ಸ್ಮರಣೆ ಮಾಡಿದ್ದಿ ಅಂತಂದರೆ ನಿನ್ನ ದೇಹಕ್ಕೆ ಎರಡು ಕೋಟಿಗಳು ಉಂಟು, ಎರಡು ಭಾಗಗಳು ಉಂಟು. ಆ ಭಾಗಗಳಿಗೆ ನೀನು ಉದ್ಧರಣೆಯಾಗಿ ಇರ್ತೀಯ. ಅದಕ್ಕೆ ಉದ್ಧರಣೆ ಅಂತ ಯಾವ ಹೆಸರು? ತಾಳಿಂದ ನೀರನ್ನು ಉದ್ಧಾರ ಮಾಡಿ, ತಾಳಿಂದ ನೀರನ್ನು ಉದ್ಧಾರ ಮಾಡಿ ಪ್ರತಿ ದಿವಸ ಆಚರಣೆ ಆಚರಣೆ ಮಾಡ್ತಾ ಇದ್ರೆ ನಮ್ಮ ಉದ್ಧಾರ. ಯಾವುದರಿಂದ ಆಯಿತು? ಉದ್ಧರಣದಿಂದ. ಅದರದಕ್ಕೆ ನಿಮ್ಮ ಉದ್ಧರಣೆ. ನಾವೇನಾಗ್ತೇವೆ ಹಾಗಾದರೆ? ಉದ್ಧರಣೆಯಂತೆ ಕೆಲಸ ಮಾಡ್ತೇವೆ. ತಂದೆ ತಾಯಿ ಇಬ್ಬರನ್ನೂ ಕೂಡ ಮೇಲಕ್ಕೆ ಎತ್ತುವ ಸಮಾಜದಲ್ಲಿ, ಯಾವ ಸಮಾಜ? ಲೌಕಿಕ ಸಮಾಜವಾಗ್ಬೋದು, ಆಧ್ಯಾತ್ಮಿಕ ಸಮಾಜವಾಗ್ಬೋದು, ಎರಡೂ ಸಮಾಜದಲ್ಲಿ ತಂದೆ ತಾಯಿಗಳನ್ನು ಮೇಲಕ್ಕೆ ಎತ್ತುವ ಉದ್ಧರಣೆ ಸ್ಥಾನದಲ್ಲಿ ನಾವಿರ್ತೇವೆ. ಯಾವಾಗ? ಮಧ್ವರಾಯನ ಸ್ಮರಣೆ ಮಾಡಿದಾಗ. ಅದಕ್ಕೆ ಸ್ಪಷ್ಟವಾಗಿ ವಿಜಯ ವಿಠಲ ಅಂದರು ಮಧ್ವರಾಯನ ಸ್ಮರಣೆ. ಹಾಗಾದರೆ ಪ್ರತಿ ದಿವಸ ಪ್ರಾಯಶಃ ನಾವು ಈ ಹಾಡನ್ನು ಹಾಡಿಯೇ ಹಾಡುತ್ತೇವೆ. ಈ ಹಾಡನ್ನು ಹಾಡುವಾಗ ನಮ್ಮನ್ನು ಉದ್ಧರಣೆ ಸ್ಥಾನದಲ್ಲಿ ಚಿಂತನೆ ಮಾಡಿಕೊಂಡು ಈ ಹಾಡನ್ನು ಹಾಡೋಣ ಎಂದು ಕೂಡ ನಮಗೆ ಜನ್ಮವನ್ನು ಕೊಟ್ಟಿರತಕ್ಕಂಥ ತಂದೆ ತಾಯಿಗಳಿಗೆ ನೋವನ್ನು ಸುತರ ಮಾಡೋಣ. ಆವಾಗ ಭಗವಂತ ಬರ್ತಾನೆ, ನಮ್ಮನ್ನು ಉದ್ಧಾರ ಮಾಡಿ ಹೋಗ್ತಾನೆ. ಹಾಗಾದರೆ ಸ್ಮರಣೆ ಏನಾಯಿತು? ಉದ್ಧರಣೆ ನಮ್ಮ ಉದ್ಧಾರಕ್ಕೆ ಕಾರಣ. ನಮಗೆಲ್ಲ ಪಂಡರಾಪುರದ ಪಾಂಡವರಂಗನ ಕಥೆ ಗೊತ್ತು, ಅವನ ಚರಿತ್ರೆ ಗೊತ್ತು. ಅಪ್ಪಮ್ಮನ ಸೇವೆ ಮಾಡ್ತಾ ಇದ್ದಲ್ಲ, ಅಪ್ಪಮ್ಮನ ಸೇವೆ ಮಾಡಿ ಎಷ್ಟು ಮಾಡಿದ ಅಂತಂದರೆ ದೇವರಿಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅಂತ. ಬಂದೇ ಬಿಟ್ಟ ಸೇವೆ ಮಾಡಿದ್ದೀವಿ ಅಂತ, ಬಂದೇವು ಬಂದೇ ಬಿಟ್ಟ. ಏನು ಮಾಡ್ತಾ ಇವ? ಇಟ್ಟಿಗೆಯ ಮೇಲೆ ನಿಂತ ನಮ್ಮ ಬಿಟ್ಟರ ಥರ ಅದು ಇಟ್ಟಿಗೆನೆ ಅದರ ಮೇಲೆ ನಿಂತು ಬಿಟ್ಟ. ತಂದೆ ತಾಯಿಗಳ ಸೇವೆ ಮುಗಿದ ಮೇಲೆ ಏನು ಬಂದು ಅಂತ ಕೇಳಿದ, ಏನು ಬಂದು ಯಾಕೆ ಬಂದು ಅಂತ ಕೇಳಿದ. ಅವಾಗ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ, ಬಂದು ಅಂತ ಅವಾಗ. ಹಾಗಾದರೆ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಮಾಡುವ ಮೂಲಕ ಅವರನ್ನು ಉದ್ಧಾರ ಮಾಡಬೇಕು ಅಂತಾದರೆ, ಒಂದು ಉದ್ಧರಣೆ ಆಗಬೇಕು ಅಂತಾದರೆ ಪ್ರತಿ ದಿವಸ ಆಚಾರ್ಯ ಮಧ್ವರ ಸ್ಮರಣೆ ಮಾಡಬೇಕು. ಯಾಕೆ ಮಾಡಬೇಕು? ಆಶ್ರಯಿಸಿಕೊಂಡಿರತಕ್ಕಂಥ ಸಿದ್ಧಾಂತವನ್ನು ನಮಗೆ ಕೊಟ್ಟವರಾದ್ದರಿಂದ. ಇದನ್ನೇ ದಾಸರು ಏನು ಹೇಳಿದರು? ದಾಸ ಈಶನಾಗು ಅಂತ ಹೇಳಿಲ್ಲ, ಅದು ಮೊದಲಿನವರು ಹೇಳಿ, ಮೊದಲು ಬಂದ ಆಚಾರ್ಯ ಈಶನಾಗು ಅಂತ ಮಧ್ವರಲ್ಲ. ಆಗತ್ತು ಹೋಗತ್ತ ನಮ್ಮ ಸಿದ್ಧಾಂತ ಹೇಳುವುದೇ ಇಲ್ಲ. ನಮ್ಮ ಶಾಸ್ತ್ರ ಎಂದೂ ಕೂಡ ಯಾವನಿಗೆ ಆಗುತ್ತೆ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾತ್ರ ಹೇಳುತ್ತೆ, ಯಾವನಿಗೆ ಅಸಾಧ್ಯ ಅದನ್ನು ಎಂದೂ ಹೇಳೋಲ್ಲ. ಆದ್ದರಿಂದ ಈಶನಾಗು ಅಂತ ಹೇಳಿಲ್ಲ ನಮ್ಮ ಶಾಸ್ತ್ರ, ದಾಸನಾಗು ಅಂತ ಬಂದಿತ್ತು. ಮುಂದೆ ದಾಸನಾಗು, ಮುಂದೆ ವಿಶೇಷ ಈಶನಾಗು ಅದು ಆಗಲಿಲ್ಲ, ಸಮಾನ ಅದು ಆಗಲಿಲ್ಲ. ಅದರಿಂದ ನೀನು ದಾಸನ. ಅವಾಗ ಅವರಿಬ್ಬರಿಗಿಂತ ವಿಶೇಷ, ಅವರಿಬ್ಬರಿಗಿಂತ ವಿಲಕ್ಷಣ ಏನು? ಅದರಿಂದ ಒಬ್ಬ ಇದ್ದ ಹೇಳ್ತಿದ್ದ ಅಂತ ಮತ್ತೆ ಸಿದ್ಧಾಂತ ಸರಿ ಇಲ್ಲ. ಏನು ಚಾಕಿ ಹೋಗಿದ್ದಾನೆ ಕಾಣ ಅವನೊಂದು ಆಯ್ತು. ಅವನೀಗ ನೂರನೇ ವರ್ಷದ ಜನ್ಮದಿನ ಎಲ್ಲ ನಡಿ ಅದು ಕೂಡ ಮುಗಿದು ಹೋಯಿತು. ಅವನ ಮತ್ತು ಸಿದ್ಧಾಂತ ಅನ್ನತಕ್ಕಂಥದ್ದು ಅದು ದಾಸ್ಯ ಸಿದ್ಧಾಂತ ಅಂತ ಅವರು ಹೇಳುತ್ತಾರೆ. ಅದು ಈಶ ಸಿದ್ಧಾಂತ ಆಗಿದ್ದರೆ ಎಷ್ಟು ಅನರ್ಥ ಉಂಟು ಅನ್ನೋದು ಗೊತ್ತಿಲ್ಲ ಅವನಿಗೆ. ದಾಸ್ಯ ದಾಸ ಸಿದ್ಧಾಂತ ದಾಸ್ಯ ಸಿದ್ಧಾಂತ ಎಂದು ಅದರಿಂದ ಸರಿ ಇಲ್ಲ ತಂದು ಬಿಟ್ಟ ಅಂತ ಏನಾದರು ದಾಸನ ವಿಶೇಷನ ಏನು ವಿಶೇಷನ? ನೀನು ದಾಸನಾಗ್ತೀಯ, ಭಗವಂತನ ದಾಸನ ಎಂದು ಉಪಾಸನೆ ಮಾಡುತ್ತೀಯ. ಹೌದು. ಹಾಗಾದರೆ ನಿನಗೆ ಆ ರೀತಿ ಉಪಾಸನೆ ಮಾಡಿದಂಥ ನಿನಗೆ ಭಗವಂತನ ಬಳಿಗೆ ಹೋಗಲಿಕ್ಕೆ ವಿ ಅನುಶೇಷ ಇಬ್ಬರು ಬರ್ತಾರೆ. ವಿಶೇಷ ಅಂತಕರಣ ಮಾರ್ಗ ಒಂದ ಶೇಷ ಗಾಡಿ ತಯಾರು ನಮಗೆ. ಯಾವಾಗ ನೀನು ದಾಸ ಎನ್ನತಕ್ಕಂಥ ಉಪಾಸನೆಯನ್ನು ನೀನು ಮಾಡಿದ್ದೀರಿ ಅಂದರೆ ನಿನಗೆ ಭಗವಂತನ ಬಳಿಗೆ ಹೋಗಲಿಕ್ಕೆ ಗಾಡಿ ಸಿದ್ಧ. ಯಾವ ಗಾಡಿ? ತುಂಬ
ಅಲ್ಲಿಗೆ ಹೋಗಿ ಬಂದೆವು ಅಂತ ಕೆಲವರು ಅಂತಾರೆ. ಆವಾಗ ಕೇಳೋದೇನು, ಹಾರಿಕೊಂಡು ಬಂದ್ರಾ ತೆವಳಿಕೊಂಡು ಬಂದ್ರಾ ಅಂತಲೇ ಕೇಳೋದು ನಾವು. ಸುಂಬ ಶ್ರೀಮಂತರು ಹಾರಿಕೊಂಡು ಹೋಗ್ತಾರೆ, ವಿ ಆಗ್ತಾರೆ, ಇಲ್ಲ ಶೇಷ ಆಗ್ತಾರೆ. ಅದು ನಮಗೆ ಗಾಡಿ ಸಿಗುತ್ತೆ ಯಾವಾಗ ದಾಸ ಹಾಗೂ ಹಾಗೆ ಆದಿ ಅಂದ್ರೆ ವಿ ಮತ್ತೆ ವಿ ಅಥವಾ ಶೇಷ ಇವರಿಬ್ಬರಲ್ಲಿ ಒಬ್ಬರು ಉಳ್ಳವ ನಾವು ಬಂದ ಗರುಡ ಮಾರ್ಗದಲ್ಲಿ ಹೋಗ್ತಿ, ಇಲ್ಲ ಶೇಷ ಮಾರ್ಗದಲ್ಲಿ ಹೋಗ್ತಿ. ವಿ ವಿಶಬ್ದಕ್ಕೆ ಗರುಡ ಅಂತ ವಿ ಶೇಷ. ಈ ರೀತಿಯಲ್ಲಿ ಎಂದು ಶ್ರೀ ರುಕ್ಮಿಗಳು ಇಂತಹ ಶ್ರೀ ರುಕ್ಮಿಗಳಾಗುತ್ತವೆ. ಇಂತಹ ಆಶ್ರಯವನ್ನು ಕೊಡತಕ್ಕಂತಹ ಆಶ್ರಯವೆಂಬ ಸಿದ್ಧಾಂತ ಉಳ್ಳವರಾಗಿ ಶ್ರೀ ರುಕ್ಮಿ ಅಂತಾದರೆ ಇಂಥವರಿಗೆ ನೆಮ್ಮದಿಯನ್ನು ಕೊಡಲಿಕ್ಕೆ ಬರುವವಳೇ ಶ್ರೀ ರುಕ್ಮಿಣಿ ಅಂತವರು. ನನ್ನ ಗಂಡನ ದಾಸ ಅಂತ ಇವ ಹೇಳ್ತಾ ಇದ್ದಾನೆ, ನನ್ನ ಪತಿಯ ದಾಸ ಅಂತ ಹೇಳಿದ ಮೇಲೆ ಇವನನ್ನು ಕಾಪಿಡುವುದು ನನ್ನ ಜವಾಬ್ದಾರಿ ಇದ್ದಾಳೆ. ಅಂತಹ ವ್ಯಕ್ತಿಗಳಿಗೆ ಶ್ರೀ ರುಕ್ಮಿಣಿಯಾಗಿ ಲಕ್ಷ್ಮೀನಾಥನ ಭೂಮಿಗೆ ಬರ್ತಾಳೆ. ಮತ್ತೆ ಅವಳ ಗಂಡ ಇದ್ದಾನೆ, ಮತ್ತೆ ಅವನದ್ದು ವಿಜಯ ಅಂತ ಹೇಳಿದ ಇದನ್ನು ಅದರಲ್ಲಿ. ಯಾಕೆಂದ್ರೆ ಇಡೀ ರುಕ್ಮಿಣೀಶ ವಿಜಯದಲ್ಲಿ ಏನ್ ಹೇಳ್ತಾರೆ, ಎಲ್ಲ ದಾಸ್ಯ ಭಾವ ದಾಸ್ಯ ಭಾವ ದಾಸ್ಯ ಎಲ್ಲಿಯ ತನಕ ತಂದ್ರೆ ನೋಡಿ ಕ್ರಮ ಏನು, ಯುದ್ಧದಲ್ಲಿ ಯಾರು ಸೋಲ್ತಾರೋ ಅವ್ರಿಗಿಂತ ಬರೋ ದಾಸ ಹೇಳಬೇಕು, ಹೇಳಿಕೊಂಡು ಬರಬೇಕಾಗಿಲ್ಲ. ನಾನು ದಾಸ ನಾನು ಸೋತೆ ನಾನು ದಾಸ ಅಂತ ಹೇಳಿಕೊಂಡು ಬರಬೇಕಾಗಿಲ್ಲ, ಅವರ ಕೃತಿಯಿಂದಲೇ ಗೊತ್ತಾಗುತ್ತೆ ಸೋತವರು ದಾಸರು ಗೆದ್ದವರು ಈಶರು ಅಂತ ಗೊತ್ತಾಗುತ್ತೆ. ಎಷ್ಟು ಸಲ ಬರಲಿಲ್ಲ ಜರಾಸಂಧ, ಜರಾಸಂಧ ಒಬ್ಬರನ್ನೇ ತಗೊಂಡ್ರೆ ಸಾಕು ಮತ್ತೆ ಎಲ್ಲ ದುಷ್ಟರು ಕೂಡ ಜರಾಸಂಧನ ಕೈಯೊಳಗೆ ಇರತಕ್ಕಂಥವ್ರು. ಆದರೆ ಆ ಒಬ್ಬ ಜರಾಸಂಧನೇ ಎಷ್ಟು ಸಲ ಬಂತ, 18 ಸಲ ಕೃಷ್ಣನ ಬಳಿಯಲ್ಲಿ ಬಂದ. ಒಮ್ಮೊಮ್ಮೆ ಬರುವಾಗ ಕೂಡ 23 ಲಕ್ಷ ಸೈನಿಕರನ್ನು ಕಟ್ಟಿಕೊಂಡು ಬರ್ತಿದ್ದ. ಅಷ್ಟೂ ಸಲವನ್ನು ಕೂಡ ಕೃಷ್ಣ ಏನು ಮಾಡಿದ, ಕೊಲ್ಲಿಲ್ಲ. ಸೋಲಿಸುವುದು ಓಡಿಸುವುದು, ಸೋಲಿಸುವುದು ಓಡಿಸುವುದು. ಯಾಕೆ ಅಂತಂದರೆ ದೈಹಿಕವಾಗಿ ಬಲಿಷ್ಠನಾಗಿದ್ದರೂ ಕೂಡ ದೇವರನ್ನು ದೈಹಿಕವಾಗಿ ಎದುರಿಸಿ ನರಕಕ್ಕೆ ಹೋಗಲಿಕ್ಕೆ ತಯಾರಾಗಿದ್ದರೂ ಕೂಡ ಮಾನಸಿಕವಾಗಿ ಇನ್ನೂ ತುಂಬಲಿಲ್ಲ. ಯಾವಾಗ ದೈಹಿಕವಾಗಿ ವಿರೋಧ ಮಾಡಿದ ಕ್ಷಣಕ್ಕೆ ದೇವರು ನರಕಕ್ಕೆ ಕಳಿಸುವಲ್ಲ, ಮಾನಸಿಕವಾಗಿ ಅವ ವಿರೋಧ ಮಾಡುವ ಆವಾಗ ಅಂತವನು ನರಕಕ್ಕೆ ಭಗವಂತ ಕಳಿಸ್ತಾನೆ. ಇವ ಮಾನಸಿಕವಾಗಿ ತಯಾರಾಗಿಲ್ಲ, ತಯಾರಾಗುವುದಕ್ಕೋಸ್ಕರ ಬಿಟ್ಟ. ಅಂದರೆ ಹೇಗೆ ತಯಾರಾಗುತ್ತಿದ್ದ ಹಾಗೆ ಬಿಟ್ಟಂತರಿಂದ ಹೇಗೆ ತಯಾರಾಗ್ತಾ ಇದ್ದ, ಓಡಿ ಹೋಗುವಾಗ ಕೃಷ್ಣನಿಂದ ಸೋತು ಓಡಿ ಹೋಗುವಾಗ ಹೋಗಿ ಪುನಃ ತನ್ನವರಿಂದ ಕೂಡಿಕೊಂಡು ವಿಚಾರ ವಿನಿಮಯ ಮಾಡುವಾಗ ಜರಾಸಂಧ ಆ ಸಭೆಯಲ್ಲಿ ಹೇಳ್ತಾನೆ ಏನು ಅಂತ, ನನಗೆ ರುದ್ರದೇವರವರ ಇದ್ದದ್ರಿಂದ ನನ್ನನ್ನು ಕೊಲ್ಲಿಕ್ಕೆ ಕೃಷ್ಣನಿಂದ ಆಗಲಿಲ್ಲ ಆಯ್ತಲ್ಲ. ಪ್ರತಿ ಸಲದ ಕೂಡ ಇದೇ ತಿಳುವಳಿಕೆ ಅವನಿಗೆ ಬಂತು ಅಂತಂದರೆ ಮಾನಸಿಕವಾಗಿ ಭದ್ರನಾದ ಬಂದ. ಪೂರ ಭದ್ರನಾದ ಆದಮೇಲೆ ಭೀಮನಿಂದ ಅವರನ್ನು ಕೊಡಿಸಿ. ಹಾಗಾದರೆ ದೈಹಿಕ ಮತ್ತು ಮಾನಸಿಕ ಎರಡೂ ರೀತಿಯಲ್ಲಿ ಸಿದ್ಧರಾಗಬೇಕಲ್ವೋ. ಹಾಗಾದರೆ ಇಡೀ ಒಬ್ಬ ಜರಾಸನ ಬಗ್ಗೆ ನೋಡಿದರೆ ಸಾಕು, ಹಾಗಾದರೆ ಇಡೀ ರುಕ್ಮಿಣೀಶ ವಿಜಯ ಆರಂಭದಿಂದ ಕೊನೆಯ ತನಕ ಹೇಳುವುದೇನು ಅಂತಂದರೆ ಅವ ಈಶ ನಾವು ಅವನ ದಾಸರು ಎನ್ನತಕ್ಕಂಥ ಸಿದ್ಧ. ಅದರಲ್ಲಿ ಏನು ತಂದರು ಶ್ರೀ ರುಕ್ಮಿಣಿ ಅಂಥವರಿಗೆ ನೆಮ್ಮದಿ ಕೊಡು ಶ್ರೀ ರುಕ್ಮಿಣಿ ಅವನಿಗೆ ಅವಳಿಗೆ ಒಡೆಯ ಅವನ ವಿಜಯ ಅವಳಿಗೆ ಒಡೆಯ ಈಶ ಕೃಷ್ಣ ಅವನ ವಿಜಯ ಅವನ ಗುಣಗಾನ ಈ ಸ್ತೋತ್ರದಲ್ಲಿ ಮಾಡ್ತಾ ಇದ್ದ ಅಂದು ನೆಮ್ಮದಿ ಕೊಡುವವರು. ಇಂತಹ ವ್ಯಕ್ತಿಗಳಿಗೆ ದಾಸ್ಯ ಭಾವವನ್ನು ಪ್ರತಿ ಸಲ ಉಪಾಸನೆ ಮಾಡತಕ್ಕಂಥ ವ್ಯಕ್ತಿಗಳಿಗೆ ನೆಮ್ಮದಿ ಕೊಡುವುದು ಹೌದು. ಲಕ್ಷ್ಮಿ ಸ್ವಯಂ ತಾನು ನೆಮ್ಮದಿ ಉಳ್ಳವಳಾಗಿ ಇನ್ನೊಬ್ಬರಿಗೆ ನೆಮ್ಮದಿ ಕೊಡುವವರು. ದಾಸ್ಯ ಭಾವದಿಂದ ಏನು ನೆಮ್ಮದಿ ಸಿಗುತ್ತೆ ಎನ್ನುವುದನ್ನು ತಾನು ಅನುಭವಿಸಿಕೊಂಡು ಆಮೇಲೆ ಇತರರಿಗೆ ನೋಡಿ ದಾಸ್ಯ ಭಾವ ಅನುಭವಿಸಿದ್ದೇನೆ ಚೆನ್ನಾಗಿದ್ದೇನೆ ನಾನು, ನೀವು ಕೂಡ ಭಗವಂತನ ದಾಸರು ಅಂತ ಉಪಾಸನೆ ಮಾಡಿಕೊಳ್ಳಿ, ನೀವು ಕೂಡ ಚೆನ್ನಾಗಿರ್ತೀರ, ನಿಮ್ಮನ್ನು ಕೂಡ ಚೆನ್ನಾಗಿ ಇಡ್ತೇನೆ ನಾನು. ಏನದು ಯಾ ಸುಗಂಧ ಹಾಸ್ಯ ನಾಸಾದಿ ನವದ್ವಾರ ಅಖಿಲೇನ ಯಾ ದುರಾಕರ್ಷ ಸರ್ವ ಸಸ್ಯ ಉದಯಾರ್ಥಂ ಯಾ ಕರೀಷಿಣಿ. ಏನು ಸ್ತೋತ್ರ ಇದು? ಶ್ರೀ ಮತ್ತು ಶ್ರೀಶ ಇವರಿಬ್ಬರ ಗುಣಗಳಿಗೆ
ದರ್ಪಣ ಅಂದರೆ ಕನ್ನಡಿ. ಈ ಸ್ತೋತ್ರ ಅವರ ಗುಣಗಳಿಗೆ ಕನ್ನಡಿ ಹಿಡಿದಂತವರ ಗುಣಗಳನ್ನು ಈ ಸ್ತೋತ್ರದಲ್ಲಿ ವಾದ್ರಾಜ ಶ್ರೀಪಾದರು ಚಿತ್ರೀಕರಿಸಿದರು. ಯಾವುದಕ್ಕೆ ವ್ಯಾಖ್ಯಾನ ಇದು? ಶ್ರೀ ಸೂಕ್ತಕ್ಕೆ ವ್ಯಾಖ್ಯಾನ. ಶ್ರೀ ಸೂಕ್ತ ಇರುವಾಗ ಯಾಕೆ ಇದನ್ನು ಮಾಡಿದ್ರು? ಶ್ರೀ ಸೂಕ್ತಕ್ಕೆ ಕಲಿಯುಗದಲ್ಲಿ ಫಲ ಕೊಡುವ ಶಕ್ತಿ ಹ್ರಾಸ ಆಗಿದೆ. ಆದರೆ ವಾದ್ರಾಜ ಶ್ರೀಪಾದರಿಗೆ ನಮ್ಮಂಥವರ ಮೇಲೆ ಕಾರುಣ್ಯ ಬಂತು. ಏನು ಮಾಡಿದ್ರು? ಅದರಲ್ಲಿ ಖರ್ಚಿನ ಅದನ್ನೇ ತನ್ನದೇ ಹಾಕಿ ತಾನು ಹೇಳಿದ್ರು. ಮೊದಲು ನಮ್ಮ ಏನಿರುವುದು? ಮೊದಲು ಇರುವುದೇ ನಮ್ಮ ನಿಮ್ಮಂಥವರ ಪೋಷಣೆಗೆ ತಾನು ಗೊಬ್ಬರದಂತೆ ಇದ್ದಾರೆ. ಕರೀಷಿಣಿ ಶಬ್ದಕ್ಕೆ ಗೊಬ್ಬರ ಅಂತ, ಗೊಬ್ಬರದಂತೆ ಇದ್ದಾಳೆ ಅಂತ. ಯಾವುದರ ವ್ಯಾಖ್ಯಾನ? ಶ್ರೀ ಸೂಕ್ತದ್ದು. ಗಂಧದ್ವಾರ ದುರಾಭರ್ಷ ನಿತ್ಯಪುಷ್ಟ ಕರೀಷಿಣೀ ಈಶ್ವರೀಂ ಸರ್ವಭೂತಾನಾಂ ಇಹ ಉಪಮಹೇ ಶ್ರೀ. ಅಂದರೆ ಅಲ್ಲಿ ಏನು ಶಬ್ದಗಳು ಉಂಟೋ ಶ್ರೀ ಸೂಕ್ತದಲ್ಲಿ ಅದೇ ಶಬ್ದಗಳನ್ನು ಇದರಲ್ಲಿ ಹಾಕಿ, ಇದು ಈ ಶೈಲಿ ಇವರಿಗೆ ವಾದಿರಾಜರಿಗೆ ಕೊಟ್ಟವರು ಯಾರು? ಆಚಾರ್ಯ ಮಂತ್ರರು. ಆಚಾರ್ಯ ಮಂತ್ರರು ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ತಾ ತಾನು ಮಹಾಭಾರತ ತಾತ್ಪರ್ಯ ನಡೆಯ ಬರೋದು. ಅದರಲ್ಲಿ ಈಗ ಒಂದು ಕಥೆ ಹೇಳುವಾಗ ಭಾಗವತದಲ್ಲಿ ವ್ಯಾಸರು ಏನು ಶಬ್ದಗಳನ್ನು ಪ್ರಯೋಗ ಮಾಡಿದ್ದಾರೋ ಹೆಚ್ಚಿನ ಶಬ್ದಗಳು ಅದನ್ನೇ ಇದರಲ್ಲಿ ತುಂಬಿಸಿ ತಾನು ನಮ್ಮಲ್ಲಿ. ಈ ಹೇಗೆ ಅಂತಂದರೆ ಕೆಲವರು ಪ್ರತ್ಯಯಗಳು ಕನ್ನಡ ಪ್ರಕೃತಿ ಆಂಗ್ಲ ಭಾಷೆ ಆ ರೀತಿ ಮಾಡುವವರು ಏನು ಲೇಟ್ ಆಯಿತು ಆಯಿತು ಕ್ರಿಯ ಅದು ಕನ್ನಡದಲ್ಲಿ ಲೇಟ್ ಅದು ನಾನು ನಾನು ಬಸ್ಸಿನಲ್ಲಿ ಹೋಗಿ ನಲ್ಲಿ ಅದು ಪ್ರಿಪೋಸು ಬಸ್ಸು ಅದು ಪ್ರಕೃತಿ ಆಂಗ್ಲ ಭಾಷೆ. ಈಗ ಅದು ಸ್ವಲ್ಪ ಆಂಗ್ಲ ಭಾಷೆಯಲ್ಲಿ ಸೇರಿಸಿ ನಾವು ಮಾತಾಡುವಂತೆ ಆಚಾರ್ಯ ಮಂತ್ರ ಏನು ಮಾಡಿದ್ರು ಅಂತಂದರೆ ವ್ಯಾಸರು ಹೇಳಿದ ಭಾಗವತದ ಶಬ್ದಗಳನ್ನೇ ತೆಗೆದು ತಾನು ಇದರಲ್ಲಿ ಹಾಕಿ ಗ್ರಂಥ ರಚನೆ ಮಾಡಿ ಮಹಾಭಾರತ ತಾತ್ಪರ್ಯದನ್ನು. ಅದು ಆ ಶೈಲಿ ವಾದಿರಾಜ ಶ್ರೀಪಾದರಿಗೂ ಬಂದು ಅವರು ಕೂಡ ಏನು ಮಾಡಿದ್ರು ಈ ಶ್ರೀ ಸೂಕ್ತಕ್ಕೆ ವ್ಯಾಖ್ಯಾನ ಮಾಡುವಾಗ ಅಲ್ಲಿ ಕರೀಕ್ಷಣೆ ತೊಟ್ಟು ಅದನ್ನು ಇಲ್ಲಿಯೂ ಹಾಕಿದ್ರು. ಗಂಧದ್ವಾರ ಅಲ್ಲಿ ಉಂಟು ಅದನ್ನು ಬಿಡಿಸಿದ್ರು. ಹಾಸ್ಯ ನಾಸಾದಿ ನವ ಅಖಿಲೇನ ನವದ್ವಾರ ಯಾ ಸುಗಂಧ ಒಳ್ಳೆಯ ಪರಿಮಳ ಭರಿತವಾದ ಒಂಬತ್ತು ದ್ವಾರಗಳು ಉಳ್ಳವಳು ಅಂತ ಪ್ರಧಾನವಾಗಿ ಹೇಳಿದ್ದು ಯಾವುದನ್ನು? ಹಾಸ್ಯ ಮತ್ತೆ ನಾಸ ಮೂರು ಮತ್ತೆ ಬಾಯಿ ಬಾಯಿ ಗೊತ್ತು ಏನು ಎಷ್ಟೋ ಸಂದರ್ಭದಲ್ಲಿ ಬಾಯಿ ಒಬ್ಬಾಯಿರಬಹುದು ಬಾಯಿ ಬಿಟ್ಟ ಅಂದರೆ ಸಾಕಪ್ಪ ಅಂತೇಳಿ ಎರಡೂ ರೀತಿಯಲ್ಲಿ. ಒಂದು ಬಾಯಿಯಿಂದ ಸಾರಿವಾಗಿ ದುರ್ವಾಸನೆ ಎಷ್ಟು ಸಮಯ ಆಗಿರುತ್ತೋ ಏನು ಅಲ್ಲುಚ್ಚಿ ದುರ್ವಾಸನೆ. ಎರಡನೇದು ಊರಿಗೆ ಬೆಂಕಿ ಇಡುವ ಮಾತುಗಳು ಬೆಂಕಿ ಆರಿಸುವ ಮಾತುಗಳನ್ನು ಬೆಂಕಿ ಉರಿಸುವ ಮಾತುಗಳು. ಹಾಗಾದರೆ ವಾದಿರಾಜ ಶ್ರೀಪಾದರು ತಕ್ಷಣ ಏನಾಗಿದ್ರು? ಮೊದಲು ಬಾಯಿ ಶುದ್ಧ ಮಾಡಿಕೊಂಡು ಆಮೇಲೆ ಮೂಗು ಮುಖದ ಲಕ್ಷಣವೇ ಮೂಗಿನಲ್ಲಿರುವುದು ಬದುಕಲಿಕ್ಕೆ ಬೇಕಾದೇ ಮೂಗು ಅಂತ ಎಲ್ಲೇ ತನಕ ಹೇಳಿದಂತಂದ್ರೆ ವಾದಿರಾಜ ಶ್ರೀಪಾದರು ಒಬ್ಬ ವ್ಯಕ್ತಿ ತಾನು ಒಳ್ಳೆ ಕೆಲಸಕ್ಕೆ ಹೊರಟಾಗಿ ಉಪದ್ರ ಮಾಡಬೇಕು ಅಂತಾದರೆ ದೇಹದ ಯಾವುದ್ಯಾವುದೋ ಭಾಗವನ್ನು ಕೊಯ್ದುಕೊಳ್ಳುವುದಲ್ಲ ಮೂಗನ್ನು ಕೊಯ್ದುಕೊಂಡು ಅವರಿಗೆ ಉಪದ್ರ ಮಾಡ್ತಾಳೆ ಅಂತ. ಹಾಗಾದರೆ ಮೂಗು ಮತ್ತು ಬಾಯಿ ಎರಡೂ ಚೆನ್ನಾಗಿರಬೇಕು. ಮೂಗು ಚೆನ್ನಾಗಿತ್ತು ಅಂತಂದರೆ ಜೀವನ ಚೆನ್ನಾಗಿರುತ್ತೆ, ಬಾಯಿ ಚೆನ್ನಾಗಿತ್ತು ಅಂತಂದರೆ ಊರು ಚೆನ್ನಾಗಿರುತ್ತೆ. ಹಾಗಾದರೆ ನಾವು ಚೆನ್ನಾಗಿರಬೇಕು, ಊರು ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಏನು ಮಾಡಿದ್ರು ಅಂತಂದರೆ ಹಾಸ್ಯ ಹಾಸ್ಯ ಅಂದರೆ ಬಾಯಿ ನಾಸ ಅಂದರೆ ಮೂಗು ಹಾಸ್ಯ ನಾಸಾದಿ ನವದ್ವಾರ ಯಾ ಸುಗಂಧ ಗಂಧದ್ವಾರ ವೇದ ಅಷ್ಟೇ ಗಂಧದ್ವಾರಗಳು ನವದ್ವಾರಗಳು ಗಂಧ ಒಳ್ಳೆ ಅದು ಗಂಧ ಅಂತಂದರೆ ಪಕ್ಕ ನಾವು ಹಿಂದಿದ್ದನ್ನು ಏನಾದರೂ ತೆಗೊಂಡ್ರೆ ಹಿಂದಿಯಲ್ಲಿ ಗಂಧ ಶಬ್ದಕ್ಕೆ ದುರ್ವಾಸನೆ ಅಂತ
bagaimana gendang awal-awal kecil gendang boleh ganti boleh kecil agar ಏನು ವಾದ್ರಾಯ ಶುಕ್ರ ತಕ್ಷಣದಲ್ಲಿ ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಸುಗಂಧ ಅಂತ ಹಾಗಾದರೆ ವ್ಯಾಖ್ಯಾನ ಮಾಡಬೇಕು ಹೆಚ್ಚು ಇರಬಾರ್ದು ಕಮ್ಮಿ ಆಗಬಾರ್ದು ನಮಗೆ ಸ್ಪಷ್ಟವಾದ ಚಿತ್ರಣ ಸಿಗಬೇಕು ಹಾಗಾದರೆ ಸರ್ವ ಸಸ್ಯ ಉದಯಾರ್ಥ ನಾವೆಲ್ಲ ನೋಡಿ ಯಾರಲ್ಲಿ ದಾಸ್ಯ ಭಾವ ಉಂಟೋ ಅವರ ಏಳಿಗೆಗೆ ಇವರು ಶ್ರಮಿಸುವಂತ ನಾನು ಶ್ರೀ ರುಕ್ಮಿಣಿ ಅಂತಂದರೆ ದಾಸ್ಯ ಭಾವ ಯಾರಲ್ಲಿ ಉಂಟೋ ಅವರ ಏಳಿಗೆಗೆ ಶ್ರಮಿಸುವವರು ಶ್ರೀ ರುಕ್ಮಿಣಿ ಅಂತಂದರೆ ಅವರಿಗೆ ಒಳ್ಳೆಯದನ್ನು ಮಾಡಿ ಅವರು ಚೆನ್ನಾಗಿರುವಂತೆ ನೋಡಿಕೊಳ್ಳುವರು ಅಂತ ಶ್ರೀ ರುಕ್ಮಿಣಿ ಅಂತಂದರೆ ಅಲ್ವೋ ಆ ದಾಸ್ಯವುಳ್ಳವರನ್ನು ಏನು ಅಂತ ಕರೆದು ಸಸ್ಯ ಅಂತ ಕರೆದು ಸಸ್ಯ ಉದಯಾರ್ಥ ಯಾಕೆ ಕರೀಶಿಗೆ ಅದು ಹೇಗೆ ಸಸ್ಯ ಅಂತ ಕರೆದರು ಅರ್ಥ ಆಗೋಲ್ಲ ದಾಸ್ಯ ಅಂದರೆ ಏನು ಸದಾಕಾಲಕ್ಕೆ ಬಗ್ಗಿಕೊಂಡಿರುವುದು ವಾಯುದೇವರಿಗೆ ಬಗ್ಗಿಕೊಂಡಿರುವುದು ದೇವರಿಗೆ ಬಗ್ಗಿಕೊಂಡಿರುವುದು ಭಾವದ ಕಾರಣ ದಾಸ್ಯ ಭಾವ ಅಂದರೆ ಸಸ್ಯಗಳ ಕೆಲಸ ಇರುವುದು ಗಾಳಿ ಬಂತಂದರೆ ಬಾಗುವುದು ನೀರು ಬಂತಂತಂದರೆ ಬಾಗುವುದು ದೊಡ್ಡವರು ಬಂತು ಅಂತಂದರೆ ಬಾಗುವುದು ಹಾಗಾದರೆ ಬಾಗುವಿಕೆ ಎನ್ನುವುದು ದಾಸ್ಯದ ಲಕ್ಷಣ ಬಾಗುವಿಕೆ ಎನ್ನುವುದು ಮತ್ವ ಸಿದ್ಧಾಂತದ ಲಕ್ಷಣ ನಮ್ಮಕ್ಕಿಂತ ದೊಡ್ಡವರು ಬಂದಾಗ ಎದ್ದು ನಿಂತು ಬಾಗಿಲ್ಲ ಅಂದರೆ ಸೆಳೆದು ಹೋಗುತ್ತೆ ಅದಕ್ಕೋಸ್ಕರ ಏನಂದ್ರು ಇಂತಹ ಸಾತ್ವಿಕತನ ಉಳ್ಳವರನ್ನು ವಾದಿರಶಿಪ್ಪನ್ನು ಸಸ್ಯಗಳು ಅಂತ ಕರೆದರು ಇಂತಹ ಸಸ್ಯಗಳ ಉದಯ ಆ ಸಸ್ಯಗಳ ಅಭಿವೃದ್ಧಿಗೆ ಹಾಗೆ ಮಧ್ವರೆಂಬ ಗಾಳಿ ಬಂದಾಗ ನಾವು ತೂರಿಕೊಂಡ ಒಂದು ಗಾದೆ ನಿಮ್ಮಲ್ಲಿ ಉಂಟೋ ಇರೋ ಗೊತ್ತಿಲ್ಲ ನಮ್ಮ ಜನರು ಗಾದೆ ಗಾಳಿ ಬಂದಾಗ ತುರಿಗೋ ಅಂತ ಒಂದು ಗಾದೆ ಮಾಡುವುದು ಯಾವ ಗಾಳಿ ಬಂದಾಗ ಮಧ್ವರೆಂಬ ಗಾಳಿ ಬಂದಾಗ ನೀನು ಬಾಗಿಕೊಂಡು ತೂರಿಕೊಂಡು ನೀನು ಬದುಕು ಈ ಸಮುದ್ರಕ್ಕೆ ನದಿಗಳು ಬರುವಾಗ ಗಂಡ ಸಮುದ್ರ ಹೆಂಡತಿಯ ಹತ್ರ ಕೇಳಿದ್ದಾನೆ ಏನು ನೀನು ಬರುವಾಗ ದೊಡ್ಡ ದೊಡ್ಡವರನ್ನೆಲ್ಲ ಕರ್ಕೊಂಡು ಬರ್ತೀವಿ ನಿಮಗೆ ಚಿಕ್ಕ ಚಿಕ್ಕವರು ಯಾರು ಸಿಕ್ಕುತ್ತಿಲ್ವ ಅಂದರೆ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಹಿಡ್ಕೊಂಡು ಬರ್ತೀವಿ ಆ ಪುಟ್ಟ ಪುಟ್ಟ ಸಸ್ಯಗಳು ಹುಲ್ಲುಗಳು ಅವುಗಳನ್ನೆಲ್ಲ ಹಿಡ್ಕೊಂಡು ಬರಬಾರ್ದ ಅವರು ಹೇಗಿದ್ದಾಗ ನಮಗೆ ರುಚಿಯೇ ಗೊತ್ತಾಗೋದಿಲ್ಲ ಅವುಗಳನ್ನು ಕರ್ಕೊಂಡು ಬರಬಾರ್ದ ಅನ್ನೋದಕ್ಕೆ ಇಲ್ಲ ಆಗುವುದಿಲ್ಲ ನಮ್ಮಿಂದ ಇಷ್ಟು ಹೆಚ್ಚು ಉಂಟು ಆಗುವುದಿಲ್ಲ ಅನ್ನೋದಕ್ಕೆ ಹೌದು ಆಗುವುದಿಲ್ಲ ಯಾಕೆ ಆಗುವುದಿಲ್ಲ ಹೌದು ನಾವು ಬರ್ತಾ ಇರಬೇಕಾದ್ರೆ ಮರಗಳು ದುರ್ಯೋಧನಾದಿಗಳಂತೆ ಸೆಟೆದು ನಿಲ್ತಾ ಇದ್ರು ಆವಾಗ ಅವರು ಕೊಚ್ಚಿಕೊಂಡು ಬರ್ತಿದ್ದೆವು ಸಸ್ಯಗಳು ನಾವು ಬರುವಾಗ ಬಾಗುತ್ತಿದ್ದೆವು ದೊಡ್ಡವರು ನಾವು ಬರುವಾಗ ಬಾಗುತ್ತಿದ್ರು ಅವರನ್ನು ಅಲ್ಲಿಗೆ ಬಿಟ್ಟು ನಾವು ಬರ್ತಿದ್ದೆವು ನಾವು ಈಚೆ ಬಂದಾಗ ಪುನಃ ಎದ್ದು ನಿಂತಿದ್ದೆವು ಅದಕ್ಕೆ ಮಧ್ವರು ಕೊಟ್ಟದ್ದು ಒಂದೇ ಸಿದ್ಧಾಂತ ಏನು ನಿನಗೆ ಬದುಕಬೇಕು ಅಂತ ಆಸೆ ಉಂಟ ಬಾಳಬೇಕು ಅಂತ ಆಸೆ ಉಂಟ ಸಸ್ಯದಂತೆ ನೀನು ದೊಡ್ಡವರು ಬಂದಾಗ ಬಾಗಬೇಕು ಅಂತ ಒಂದು ಸಿದ್ಧಾಂತ ಕೊಟ್ಟುಬಿಟ್ಟು ಆದ್ದರಿಂದ ನಮ್ಮ ಸಿದ್ಧಾಂತವನ್ನು ಯಾರು ಎಷ್ಟು ತುಳಿಯುತ್ತೇನೆ ಅಂತಂದರೂ ಕೂಡ ನಾಶ ಮಾಡಿದಾಗೆ ನಾವು ಬಾಗುತ್ತೇವೆ ಪುನಃ ಎದ್ದು ನಿಲ್ತೇವೆ ಆದ್ದರಿಂದ ಸಮಸ್ತ ಸಾತ್ವಿಕರನ್ನು ವಾದಿರಾಜ ಶ್ರೀಪಾದರು ಏನು ಅಂತ ಕರೆದರು ಸಸ್ಯಗಳು ಎನ್ನುವ ಶಬ್ದದಿಂದ ಕರೆದರು ನಾವು ಸಸ್ಯಗಳು ಅಂತ ನಾವು ಪ್ರತಿ ದಿವಸ ನಮ್ಮನ್ನು ಉಪಾಸನೆ ಮಾಡಿಕೊಂಡಿರೋಣ ಆವಾಗ ನಮ್ಮಕ್ಕಿಂತ ತಿಳಿದವರು ಬಂದಾಗ ನಿಮಗೇನು ಗೊತ್ತು ಅಂತ ಸೆಡೆಯುವ ಪ್ರಸಂಗ ಬರೋಲ್ಲ ಅವರ ಮುಂದೆ ಬಾಗತಕ್ಕಂಥ ವಾತಾವರಣ ನಮ್ಮಲ್ಲಿ ನಿರ್ಮಾಣ ಆಗುತ್ತೆ ನಾಲ್ಕು ಕಾಲ ನಾವು ಬಾಳುತ್ತೇವೆ ಬಾಗಿಲು ಅದಕ್ಕೋಸ್ಕರ ಸರ್ವ ಸಸ್ಯ ಉದಯಾರ್ಥ ಯಾ ಕರೀಷಿಣಿ ಗೊಬ್ಬರದಂತೆ ತಾನು ಕೆಲಸ ಮಾಡ್ತಾ ಇದ್ದಾಳೆ ಯಾರು ರುಕ್ಮಿಣಿ ಲಕ್ಷ್ಮಿ ಆದ್ದರಿಂದ ಏನರ್ಥ ಅಂದರೆ ಶ್ರೀ ರುಕ್ಮಿಣಿ ಶಬ್ದದ ಅರ್ಥ ದಾಸ್ಯ ಭಾವ ಉಳ್ಳವರನ್ನು ನೆಮ್ಮದಿಯಲ್ಲಿ ಇರುವಂತೆ ನೋಡಿಕೊಳ್ಳತಕ್ಕಂಥ ಶಕ್ತಿಯನ್ನೇ ಶ್ರೀ ರುಕ್ಮಿಣಿ ಎಂಬ ಶಬ್ದದಿಂದ ಕರೆದು ಅದರಿಂದ ಇಂತಹ ಶಕ್ತಿಯನ್ನು ಉಚ್ಚಾಟನೆ ಮಾಡಲಿಕ್ಕೆ ಭಾಷಣದಲ್ಲಿ ಹೇಳಬಹುದು ಶಕ್ತಿಯನ್ನು ಭಾರತದಕ್ಕಂಥ ಶಕ್ತಿಯನ್ನು ಉಚ್ಚಾಟನೆ ಮಾಡುತ್ತೇವೆ ನಾವು ಅಂತ ಹೇಳಬಹುದು ಅವರದ್ದೇ ಉಚ್ಚಾಟನೆ ಆದೀತು ವಿನಃ ಆ ಶಕ್ತಿಯನ್ನು ಉಚ್ಚಾಟನೆ ಮಾಡಲಿಕ್ಕಂತೂ ಯಾರಿಗೂ ಸಾಧ್ಯ ಇಲ್ಲ ಇಂತಹ ರುಕ್ಮಿಣಿಯ ಅಂದರೆ ನಮ್ಮನ್ನು ಚೆನ್ನಾಗಿ ದಾಸ್ಯವಾಗಿರತಕ್ಕಂತಹ ನಮ್ಮನ್ನು ಚೆನ್ನಾಗಿ ಕಾಪಿಡತಕ್ಕಂತಹ ರುಕ್ಮಿಣಿಯ ಈಶನ ವಿಜಯವನ್ನು ಹೇಳ
ಹೇಳಬೇಕು ನಾನು ಅಂತ ವಾದಿರಾಜ ಶ್ರೀಪಾದರು ತೊಡಗಿದ್ದಾರೆ. ಎಂಬಲ್ಲಿಗೆ ಮಾತು ಮುಗಿಸ್ತಾ ನಾಳೆ ಪುನಃ ಸಾಯಂಕಾಲ ಸೇರೋಣ.